ವಿದ್ಯಾರ್ಥಿಗಳೇ, ನೀಟ್ ರಿಲೇಟೆಡ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ವಿದ್ಯಾರ್ಥಿಗಳೇ. ಇಲ್ಲ, ನೀಟ್ ರೀಎಕ್ಸಾಮ್ ನಡೀತಾ ಇಲ್ಲ ಅಂತ ನಮಗೆ ಡೌಟ್ ಇತ್ತು. ಇಬ್ಬರು ವಿದ್ಯಾರ್ಥಿಗಳು ಕೂಡ ಕೋರ್ಟ್ಗೆ ಹೋಗಿದ್ದರು ತಮ್ಮ ಇಂಡಿವಿಜುವಲ್ ಲೆಟ್ರು ಮಾಡಿರೋ ತಪ್ಪಿಂದ. ಅದ್ರ ಬಗ್ಗೆ ಕೋರ್ಟ್ ಒಂದು ನಿರ್ಧಾರ ಕೈಗೊಂಡಿದೆ. ಇಬ್ಬರಿಗೋಸ್ಕರ ನಾವು ಹೊಸ್ತಾಗಿ ರೀಎಕ್ಸಾಮ್ ಮಾಡೋಕ್ಕೆ ಆಗಲ್ಲ ಅಂತ ಸ್ಪಷ್ಟ ಮಾಡಿದ್ದಾರೆ. ನಮಗೆ ವಿದ್ಯಾರ್ಥಿ ಬಗ್ಗೆ ಕಾಳಜಿ ಇದೆ, ಪರೀಕ್ಷೆ ಮಾತ್ರ ಮಾಡಿದ್ದಿಲ್ಲ. ನಾವು ವಿದ್ಯಾರ್ಥಿ ಬಗ್ಗೆ ಒಂದು ನ್ಯಾಯವನ್ನು ಒದಗಿಸಿ ಒದಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ವೈಷ್ಣವಿ ಭೋಪಾಲೆ ಮತ್ತು ಅಭಿಷೇಕ್ ಕಾಪ್ಸೆ ಅವರ ವೈದ್ಯಕೀಯ ಕೋರ್ಸು ಅಂದರೆ ತಮ್ಮ ನೀಟ್ ಎಕ್ಸಾಮ್ಗಳಿಗೆ ಹೋಗಬೇಕಾದ್ರೆ ಅಲ್ಲಿ ಮೇಲ್ಚಾವುಕರು ಅಂದರೆ ಇಂಡಿವಿಜುವಲ್ ಲೆಟರ್ ತಪ್ಪಿರೋದ್ರಿಂದ ಆಗಿದೆ. ಈ ಹೊಸ ಪರೀಕ್ಷೆ ನಡೆಸಲೇಬೇಕು ಅಂತೇಳಿ ಅವರು ಅರ್ಜಿಯನ್ನು ಕೋರಿದರು. ಈಗ ಇಬ್ಬರು ವಿದ್ಯಾರ್ಥಿಗಳಿಗೆ ಆ ಥರ ನಾವು ಆಗಲ್ಲ ಅಂತೇಳಿ ಹೇಳಿದರು. ಮುಂಚೆ ನಿಮಗೆ ನೀಟ್ ಎಕ್ಸಾಮು ಫಲಿತಾಂಶ ತಡೆ ಹಿಡಿದಿದ್ರು, ಆಮೇಲೆ ಕೋರ್ಟು ಒಂದು ನಿರ್ಧಾರವನ್ನು ಕೈಗೊಡ್ತು. ಇವರಿಬ್ಬರಿಗೋಸ್ಕರ ನಾವು ರೀಎಕ್ಸಾಮ್ ಮಾಡಲ್ಲ ಅಂತೇಳಿ ಕೋರ್ಟು ತೀರ್ಮಾನವನ್ನು ಕೈಗೊಂಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳ ಇದೇ ರಿಲೇಟೆಡ್ ಅಪ್ಡೇಟ್ಗಳನ್ನು ಸಬ್ಸ್ಕ್ರೈಬ್ ಬಗ್ಗೆ ಸಪೋರ್ಟ್ ಮಾಡಿ.